ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಕೋಟ್ಯಾಂತರ ಭಕ್ತರ ಪಾಲಿನ ಆಶಾಕಿರಣ ಶ್ರೀ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ದಿನೇ ದಿನೇ ಚೈತ್ರಕ್ಕೆ ಕಾಣುತ್ತಿದೆ ಹಳೆ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ ಕೃತಕ ಉಸಿರಾಟದ ಜೊತೆಗೆ ಸ್ವಾಭಾವಿಕವಾಗಿಯೂ ಶ್ರೀಗಳು ಉಸಿರಾಡುತ್ತಿರುವುದು ವೈದ್ಯರನ್ನ ವಿಸ್ಮಯಗೊಳಿಸಿದೆ ಇನ್ನು ಶ್ರೀಗಳ ದರ್ಶನಕ್ಕೆ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಆಗಮಿಸುತ್ತಿದ್ದು ಮಠದ ಸುತ್ತ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಕೋಟ್ಯಾಂತರ ಭಕ್ತರ ಪಾಲಿನ ಆಶಾಕಿರಣ ಶ್ರೀ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ದಿನೇ ದಿನೇ ಚೈತ್ರಕ್ಕೆ ಕಾಣ್ತಾ ಇದೆ ಹಳೆ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ ಕೃತಕ ಉಸಿರಾಟದ ಜೊತೆಗೆ ಸ್ವಾಭಾವಿಕವಾಗಿಯೂ ಕೂಡ ಶ್ರೀಗಳು ಉಸಿರಾಡುತ್ತಿರುವುದು ವೈದ್ಯರನ್ನ ವಿಸ್ಮಯಗೊಳಿಸಿದೆ ಯಾಕಂದ್ರೆ ಮೊನ್ನೆಯಷ್ಟೇ ವೈದ್ಯರು ತಿಳಿಸಿದ್ರು ಒಂದು ತಿಂಗಳ ಹಿಂದೆ ಏನೋ ನಾವು ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ನಮಗೆ ಸಿಗಲಿಲ್ಲ ಸೋ ಹಾಗಾಗಿ ಎಲ್ಲೋ ಒಂದು ಕಡೆ ಅವರ ಆರೋಗ್ಯದಲ್ಲಿ ಚೈತ್ರಕ್ಕೆ ಕಾಣ ತುಂಬ ಕಷ್ಟ ಆಗ್ತಾ ಇದೆ ಪ್ರೋಟೀನ್ ಕೂಡ ಕಮ್ಮಿ ಆಗಿದೆ ಅಂತ ಎಲ್ಲವೂ ಕೂಡ ಹೇಳಿದ್ರು ಮೊನ್ನೆ ಅಷ್ಟೇ ಏನು ಹೆಲ್ತ್ ಬುಲೆಟಿನ್ ಅನ್ನು ಕೂಡ ರಿಲೀಸ್ ಮಾಡಿದ್ರು ಅದಾದ ನಂತರ ಅಂದರೆ ನಿನ್ನೆಯಿಂದ ಇದ್ದಕ್ಕಿದ್ದಂಗೆ ಶ್ರೀಗಳು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತಾ ಇದ್ದಾರೆ ಈಗ ವೆಂಟಿಲೇಟರ್ನು ಕೂಡ ತೆಗೆದುಹಾಕಿದ್ದಾರೆ ಸ್ವಂತವಾಗಿ ಏನು ಉಸಿರಾಡ್ತಾ ಇದ್ದಾರೆ ಸೊ ಒಂದು ರೀತಿ ಇದನ್ನು ವೈದ್ಯರನ್ನೇ ನಿಜಕ್ಕೂ ಇದನ್ನು ವಿಸ್ಮಯಗೊಳಿಸಿದ್ದೆ ಇನ್ನು ಶ್ರೀಗಳ ದರ್ಶನಕ್ಕೆ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಕೂಡ ಆಗಮಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಭಕ್ತರು ಕೂಡ ದೇವರ ಮೊರೆ ಹೋಗಿದ್ದಾರೆ ಶ್ರೀಗಳು ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅಂತ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ಎರಡು ದಿನಗಳಿಂದ ಏನು ಶ್ರೀಗಳ ಆರೋಗ್ಯದ ಸ್ಥಿತಿ ಹೇಗಿದೆ ಮೊನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಹೇಗಿದೆ ಅವರ ಸ್ಥಿತಿ ನಿಮಗೆ ಕಳೆದ ಎರಡು ದಿನಗಳಿಂದ ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಸ್ವಲ್ಪ ಕ್ಷೇತ್ರಕ್ಕೆ ಕಂಡು ಬಂದಿದೆ ನಿನ್ನೆ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಮಠಕ್ಕೆ ಬಂದಿದ್ರು ಶ್ರೀಗಳನ್ನ ನೋಡಿ ಅವರು ಆರೋಗ್ಯದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಕೂಡ ಅವರು ಪವಾಡ ಅಂತ ಬಂದು ಹೋಗಿದ್ದಾರೆ ಮತ್ತೆ ಸಿದ್ಧಗಂಗಾ ಶ್ರೀಗಳಿಗೆ ಬೇರೆ ಚಿಕಿತ್ಸೆ ಬೇರೆ ಎಲ್ಲೂ ಕರ್ಕೊಂಡು ಆಸ್ಪತ್ರೆ ಕರ್ಕೊಂಡು ಹೋಗುವ ಅಗತ್ಯ ಇಲ್ಲ ಸಿದ್ಧಗಂಗಾ ಶ್ರೀಗಳು ಇಲ್ಲೇ ಕೂಡ ಮುಕ್ತರಾಗ್ತಾರೆ ಅನ್ನೋ ಕೂಡ ಮಾತನಾಡಿದ್ರೆ ಇನ್ನು ಉಳಿದಂತೆ ಇವತ್ತು ಕೂಡ ಸಿದ್ಧಗಂಗಾ ಶ್ರೀಗಳನ್ನು ನೋಡೋದಕ್ಕೆ ಸಾಕಷ್ಟು ಜನರು ಸಿದ್ಧಗಂಗಾ ಮಠಕ್ಕೆ ಬರ್ತಾ ಇದ್ದಾರೆ ಅವರಿಗಾಗಿ ಪ್ರಸಿದ್ಧವಾಗಿ ಹಳೆ ಮಠದ ಹಿಂಬಾಗಿನ ಕಿಟಕಿಯಲ್ಲಿ ನೋಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಇನ್ನು ಉಳಿದಂತೆ ಡಾಕ್ಟರ್ ಪರಮೇಶ್ ಅವರು ಸುಮಾರು ಹತ್ತು ಗಂಟೆ ನಂತರ ಶ್ರೀಗಳ ಹೆಲ್ತ್ ಬುಲೆಟಿನ್ ನ ಬಿಡುಗಡೆ ಮಾಡ್ತಾರೆ ಇವತ್ತು ಅವರ ಆರೋಗ್ಯ ಹೇಗಿದೆ ಅನ್ನೋದನ್ನ ಮಾಹಿತಿಯನ್ನು ನೀಡ್ತಾರೆ ಓಕೆ ಭಕ್ತರಿಗೆ ಅವಕಾಶ ಮಾಡಿಕೊಡಲಾಗಿದೆಯಾ ಏನು ಯಾಕಂದ್ರೆ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ದಾರೆ ಅಥವಾ ಎಲ್ಲಿ ದರ್ಶನ ಪಡಿತಾ ಇದ್ದಾರೆ ಈಗಾಗಲೇ ಸಿದ್ಧಗಂಗಾ ಮಠದ ಹಳೆ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳ ಚಿಕಿತ್ಸೆ ಕೊಡ್ತಾ ಇದ್ರೆ ಅದೇ ಮಠದ ಹಿಂಭಾಗದ ಕಿಟಕಿಯ ಮೂಲಕ ಆ ಸಿದ್ಧಗಂಗಾ ಶ್ರೀಗಳ ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಲಾಗಿದೆ ನಿನ್ನೆ ಕೂಡ ಸಾವಿರಾರು ಜನರು ಬಂದಿದ್ದು ಇವತ್ತು ಕೂಡ ಸಾಕಷ್ಟು ಜನರು ಸಿದ್ಧಗಂಗಾ ಮಠಕ್ಕೆ ಬರ್ತದೆ ಅಲ್ಲಿಂದ ಅವರಿಗಾಗಿ ಒಂದು ಪ್ರತ್ಯೇಕ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಲ್ಲಿ ದಿವ್ಯಾ ಓಕೆ ಇವತ್ತು ಯಾರೆಲ್ಲ ಗಣ್ಯರು ಬರುವಂತ ಸಾಧ್ಯತೆಗಳು ಇದೆ ಯೋಗೇಶ್ ಇವತ್ತು ಕೂಡ ವಿವಿಧ ಮಠಾಧೀಶರು ಮತ್ತೆ ಗಣ್ಯರು ಬರ್ತಾರೆ ನಿನ್ನೆ ಯಡಿಯೂರಪ್ಪ ಅವರು ಬರಬೇಕು ಇದಾಗೆ ನಿನ್ನೆ ಬಂದಿಲ್ಲ ಬಹುಶಃ ಇವತ್ತು ಯಡಿಯೂರಪ್ಪ ಅವರು ಬರ್ಬೋದು ಮತ್ತೆ ಏನು ಸುತ್ತೂರು ಶ್ರೀಗಳು ನಿನ್ನೆ ಒಂದು ಸಭೆ ಅವರ ನೇತೃತ್ವದ ಒಂದು ಸಭೆ ನಡೆಸಬೇಕಾಗಿತ್ತು ಅವರು ಕೂಡ ಬಂದಿಲ್ಲ ಹಾಗಾಗಿ ಇವತ್ತು ಸುತ್ತೂರು ಶ್ರೀಗಳು ಬರೋ ಸಾಧ್ಯತೆ ಇದೆ ಮತ್ತೆ ವಿವಿಧ ಮಠಾಧೀಶರು ರಾಜಕಾರಣಿಗಳು ಇಲ್ಲೇ ಸ್ಥಳೀಯ ಮುಖಂಡರು ಕೂಡ ಆ ಸಿನಿಮಾ ಶ್ರೀಗಳನ್ನು ನೋಡೋಕೆ ಆಗಮಿಸ್ತಾರೆ ಓಕೆ ಯೋಗೇಶ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ